सब्सक्राइब माडि हाईटेक् कन्नड वन्नु जोतेगे बेल आइकॉन अन्नु प्रेस माडि नम्म लेटेस्ट टेक्नोलॉजी वीडियो अन्नु नोडि। ಈ ವಿಡಿಯೋ ಸದ್ಯ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ। ನೀವು ಸಹ ಇದೇ ರೀತಿ ನಿಮ್ಮದೇ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲ ವಿಡಿಯೋ ಒಂದು ಲೈಕ್ ಮಾಡಿ, ಜೊತೆಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ। ಸ್ನೇಹಿತರೆ ಈ ರೀತಿ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ನಾವು ಒಂದು ಅಪ್ಲಿಕೇಶನ್ ಅನ್ನು ಬಳಸಬೇಕಾಗುತ್ತೆ। ಈಗ ಸ್ನೇಹಿತರೆ ಅಪ್ಲಿಕೇಶನ್ ಯಾವುದು ಮತ್ತು ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ನೋಡೋಣ। ಮೊದಲಿಗೆ ಸ್ನೇಹಿತರೆ ಪ್ಲೇ ಸ್ಟೋರ್ನ ಓಪನ್ ಮಾಡಿ, ಇಲ್ಲಿ ಸ್ನೇಹಿತರೆ ಸರ್ಚ್ ಮಾಡಿ RIZZLE ರಿಸಲ್ ಅಂತ। ಸೊ ಆ್ಯಪ್ನ ಸರ್ಚ್ ಮಾಡಿ, ಸರ್ಚ್ ಮಾಡಿದ ಸ್ನೇಹಿತರೆ ಈ ಅಪ್ಲಿಕೇಶನ್ ಬಂದಿರುತ್ತೆ। ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ, ನಾನು ಆಲ್ರೆಡಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದ್ದೀನಿ। ಈಗ ಅಪ್ಲಿಕೇಶನನ್ನು ಓಪನ್ ಮಾಡಿ ಹೇಗೆ ವೀಡಿಯೋನ ಕ್ರಿಯೇಟ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಅಪ್ಲಿಕೇಶನನ್ನು ಸ್ನೇಹಿತರೆ ನೀವು ಡೌನ್ಲೋಡ್ ಮಾಡಿ ಓಪನ್ ಮಾಡಿದಾಗ ಮೊದಲಿಗೆ ನೀವು ಜಿಮೇಲ್ ಐ ಡಿ ಮೂಲಕ ಲಾಗಿನ್ ಆಗಬೇಕಾಗುತ್ತೆ। ನಂತರ ಈ ರೀತಿ ಇಂಟರ್ಫೇಸ್ ಬಂದಿರುತ್ತೆ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಸ್ನೇಹಿತರೆ ರೆಡ್ ಕಲರ್ ಐಕಾನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ। ಈಗ ಸ್ನೇಹಿತರೆ ಇಲ್ಲಿ ಟೆಂಪ್ಲೇಟ್ ಬರುತ್ತೆ, ಉದಾಹರಣೆಗೆ ನಿಮಗೆ ಇಲ್ಲಿ ಸೆಕೆಂಡ್ ಒಂದು ಸ್ನೇಹಿತರೆ ಪೇಂಟಿಂಗ್ ಟೆಂಪ್ಲೇಟ್ ಬಂದಿದೆ। ಸೊ ನಿಮಗೆ ಇಲ್ಲಿ ಟೆಂಪ್ಲೇಟ್ ಸಿಕ್ಕಿಲ್ಲ ಅಂದರೆ ಸ್ನೇಹಿತರೆ ಮೇಲೆ ಸರ್ಚ್ ಐಕಾನ್ ಮೇಲೆ ಪೇಂಟಿಂಗ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಈ ಟೆಂಪ್ಲೇಟ್ ಬಂದು ಬರುತ್ತೆ। ಸೊ ಈಗ ಟೆಂಪ್ಲೇಟ್ ಓಪನ್ ಓಪನ್ ಮಾಡ್ತಾ ಇದ್ದೀನಿ। ಟೆಂಪ್ಲೇಟ್ ಓಪನ್ ಮಾಡಿದ ಸ್ನೇಹಿತರೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಎ ವಿಡಿಯೋ ಅಂತ ಇರುತ್ತೆ। ಸೊ ಈ ಕ್ರಿಯೇಟ್ ಎ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಾವು ಕೇವಲ ನಮ್ಮ ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡಿದರೆ ಸಾಕು, ವಿಡಿಯೋ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ। ಈಗ ಸ್ನೇಹಿತರೆ ಕ್ರಿಯೇಟ್ ಎ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ। ಈಗ ಸ್ನೇಹಿತರೆ ಗ್ಯಾಲರಿಯಿಂದ ಒಂದು ಫೋಟೋನ ಸೆಲೆಕ್ಟ್ ಮಾಡಿ, ಉದಾಹರಣೆಗೆ ಒಂದು ಫೋಟೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ। ಫೋಟೋನ ಸೆಲೆಕ್ಟ್ ಮಾಡಿದಂಥ ಸ್ನೇಹಿತರೆ ಇಲ್ಲಿ ರೆಡ್ ಕಲರ್ ಐಕಾನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ। ಈಗ ಸ್ನೇಹಿತರೆ ನಮ್ಮ ವಿಡಿಯೋ ಕ್ರಿಯೇಟ್ ಆಗಿ ಬಂದಿರುತ್ತೆ, ಕೇವಲ ಒಂದು ಫೋಟೋನ ನಾವಿಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು ವಿಡಿಯೋ ಕ್ರಿಯೇಟ್ ಆಗಿ ಬಂದಿರುತ್ತೆ। ಇಲ್ಲಿ ಸ್ನೇಹಿತರೆ ಟೆಂಪ್ಲೇಟಲ್ಲಿ ಯಾವ ಸಾಂಗ್ ಇದೆ ಅದೇ ಸಾಂಗು ಸಹ ನಮ್ಮ ವಿಡಿಯೋಗೆ ಬಂದಿರುತ್ತೆ। ನೀವು ನಿಮಗೆ ಬೇಕಾದ ಸಾಂಗನ್ನು ಇಲ್ಲಿ ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಸೊ ನಮಗೆ ಬೇಕಾದ ಸಾಂಗನ್ನು ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನನ್ನು ಯೂಸ್ ಮಾಡಿ ಆ್ಯಡ್ ಮಾಡ್ಬೋದು। ಮೊದಲಿಗೆ ಸ್ನೇಹಿತರೆ ಇಲ್ಲಿ ವಿಡಿಯೋ ಕ್ರಿಯೇಟ್ ಆದ ನಂತರ ಇಲ್ಲಿ ಸೇವ್ ಅಂತ ಇರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ। ಜೊತೆಗೆ ಸ್ನೇಹಿತರಲ್ಲಿ ಶೇರ್ ಐಕಾನ್ ಇರುತ್ತೆ, ಇಲ್ಲಿಂದ ಸಹ ನೀವು ಶೇರ್ ಮಾಡ್ಬೋದು। ನೀವು ಸ್ನೇಹಿತರೆ ನಿಮ್ಗೆ ಇಷ್ಟವಾದ ಸಾಂಗ್ನ ಆ್ಯಡ್ ಮಾಡಬೇಕಂದ್ರೆ ಮೊದಲಿಗೆ ಈ ವಿಡಿಯೋನ ಇಲ್ಲಿ ಸೇವ್ ಮಾಡಿ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ನಮ್ಮ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ। ಈಗ ಸ್ನೇಹಿತರೆ ಕೈನ್ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡಿ ನಮಗೆ ಬೇಕಾದ ಸಾಂಗ್ನ ಹೇಗೆ ಆ್ಯಡ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಸ್ನೇಹಿತರೆ ಈಗ ವಿಡಿಯೋದಲ್ಲಿ ಸಾಂಗ್ನ ಆ್ಯಡ್ ಮಾಡೋದಕ್ಕೆ ನಾನು ಕೈನ್ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೀನಿ। ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಫಸ್ಟ್ ಒಂದು ಕ್ರಿಯೇಟ್ ನ್ಯೂ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ನೇಹಿತರೆ ವಿಡಿಯೋಗೆ ಸಂಬಂಧಪಟ್ಟಂತೆ 9:16 ರೇಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ನಂತರ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ। ಈಗ ಸ್ನೇಹಿತರೆ ನಾವು ಕ್ರಿಯೇಟ್ ಮಾಡಿದಂತಕ್ಕಂಥ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ। ನಂತರ ಸ್ನೇಹಿತರೆ ಇಲ್ಲಿ ವಾಲ್ಯೂಮ್ ಬಟನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋದಲ್ಲಿ ಇರ್ತಕ್ಕಂಥ ಮ್ಯೂಸಿಕ್ನಲ್ಲಿ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ। ನಂತರ ಸ್ನೇಹಿತರೆ ಇಲ್ಲಿ ಮೇಲೆ ರೈಟ್ ಮಾರ್ಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ। ಈಗ ಸ್ನೇಹಿತರೆ ಇಲ್ಲಿ ಆಡಿಯೋ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಫೋನ್ನಲ್ಲಿ ಇರ್ತಕ್ಕಂಥ ಮ್ಯೂಸಿಕ್ನ ಇಲ್ಲಿ ಆ್ಯಡ್ ಮಾಡ್ಬೋದು। ಇಲ್ಲಿ ಮ್ಯೂಸಿಕ್ ಸಾಂಗ್ಸ್ ಇರುತ್ತೆ, ನಿಮ್ಮ ಫೋನ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಾಂಗ್ಸ್ ಇಲ್ಲಿ ಬಂದಿರುತ್ತೆ ಸ್ನೇಹಿತರೆ। ವಿಡಿಯೋದಲ್ಲಿ ನಾನು ಬಳಸ್ತಕ್ಕಂಥ ಸಾಂಗ್ನ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ, ಸೊ ಅದನ್ನು ತುಂಬ ಜನ ಒರಿಜಿನಲ್ ವಿಡಿಯೋದಲ್ಲಿ ಬಳಸಿದ್ದಾರೆ, ಅದನ್ನು ನೀವು ಬಳಸ್ಬೋದು। ಸೊ ಮ್ಯೂಸಿಕ್ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ। ಈಗ ಸ್ನೇಹಿತರೆ ಮ್ಯೂಸಿಕ್ನಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ। ಈಗ ಸ್ನೇಹಿತರೆ ವಿಡಿಯೋ ಎಷ್ಟಿದೆ ಅಲ್ಲಿವರೆಗೂ ಮಾತ್ರ ಸಾಂಗನ್ನು ಇಟ್ಟು ಉಳಿದ ಭಾಗವನ್ನು ಕಟ್ ಮಾಡಿ ಈ ರೀತಿ। ಇಲ್ಲಿ ಟ್ರಿಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬೇಡದಂತಕ್ಕಂಥ ಪಾರ್ಟನ್ನ ಡಿಲೀಟ್ ಮಾಡಿ। ನಂತರ ಸ್ನೇಹಿತರ ಮೇಲೆ ರೈಟ್ ಮಾರ್ಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ। ಈಗ ಸ್ನೇಹಿತರ ಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಸೇವ್ ಅಂತ ಇರುತ್ತೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ವಿಡಿಯೋ ಸ್ನೇಹಿತರೆ ಎಕ್ಸ್ಪೋರ್ಟ್ ಆಗಿ ನಮ್ಮ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ। ಈ ರೀತಿ ಸ್ನೇಹಿತರೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬಳಸಿ ನಾವು ವಿಡಿಯೋದಲ್ಲಿ ನಮ್ಗೆ ಬೇಕಾದಂಥ ಸಾಂಗನ್ನು ನಾವು ಆ್ಯಡ್ ಮಾಡ್ಕೋಬೋದು। ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ। ನಮಸ್ಕಾರ।